ಹೌದ್ರಿ ದುಡ್ಡು ದುಡ್ಡು ಎಲ್ಲರೂ ಐದು ಕೆ ಜಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಡಿಷನಲ್ ಬೇಕಾಗಿ ನಾನು ಒಂದು ಕೆ ಜಿ ಎಡಿಷನಲ್ ತಗೊಂಡೆ, ಅವಾಗ ನಾವು ದುಡ್ಡು ಕೊಟ್ಟೆ ತಗೊಂಡಿದ್ದೀವಿ. ನಮ್ದು ಬಿ ಜೆ ಪಿ ಸರ್ಕಾರ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದ್ರು ಕೂಡ ಆ ಇದರಲ್ಲಿ ನಾವು ಆ ದುಡ್ಡು ಕಟ್ಟಲೇ ನಾವು ತಗೊಂಡು ದುಡ್ಡು ಕೊಡ್ಲೇಬೇಕು. ರಾಜಕೀಯ ಅಲ್ಲ, ಈಗ ಇಡೀ ದೇಶದ ಪರಿಸ್ಥಿತಿ ನೋಡ್ಕೊಂಡು ಅವ್ರು ಡಿಸೈಡ್ ಮಾಡ್ತಾರೆ. ನಿಮಗೆ ನಿಮಗೆ ನಿಮ್ಮ ಸ್ಕೀಮ್ ಅನ್ನು ಐದು ಕೆ ಜಿ ಮಾಡೋದಕ್ಕೆ ಬೇರೆ ದಾರಿಗಳಿತ್ತಲ್ಲ ತಯಾರಿ ಮಾಡೋದಕ್ಕೆ, ಅದನ್ನ ಯಾಕೆ ಮಾಡ್ಕೊಳ್ಳಿಲ್ಲ? ಮತ್ತು ನೀವು ಅಷ್ಟು ಸೀರಿಯಸ್ ಇದ್ರೆ ನೀವು ಅಲ್ಲಿ ಮಾತಾಡಿಬಿಟ್ಟು ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಮಾತನಾಡಿ ನಿಮ್ಮ ಮಿನಿಸ್ಟರ್ ಕಳಿಸಿ ಕುಂದರ್ಸಿ ಪ್ರಯತ್ನಗಳು ಮಾಡ್ಬೋದಾಗಿತ್ತು. ಇಲ್ಲಿ ಸೀರೀಸ್ ಆಫ್ ಸಭೆ ಮಾಡಿದ್ರಿ, ನಿಮ್ಮ ಪರಿಸ್ಥಿತಿ ಗೊತ್ತಿತ್ತು, ಏನ್ ಮಾಡಿದ್ರಿ? ಒಂದು ತಿಂಗಳು ಬರೇ ಆಡ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಪಬ್ಲಿಸಿಟಿ ತಗೊಳೋದ್ರೆ ಕಳೆದ್ರಿ. ಮೊದಲು ಕೊಡ್ತೀವಿ ಅಂತ ಹೇಳಿದ್ರು, ಎಫ್ ಸಿ ಐ ಇಟ್ಸ್ ಎ ಸ್ಟಾಕಿಸ್ಟ್ ಏಜೆನ್ಸಿ. ಇದನ್ನೆಲ್ಲ ನಿಯಂತ್ರಣ ಮಾಡೋದು ಫುಡ್ ಅಂಡ್ ಸಿವಿಲ್ ಮಿನಿಸ್ಟ್ರಿ. ನೀವು ಫುಡ್ ಅಂಡ್ ಸಿವಿಲ್ ಮಿನಿಸ್ಟ್ರಿಯಿಂದ ಈ ತರ ಪರ್ಮಿಷನ್ ತಗೊಂಡಿದ್ರೆ ಇವತ್ತ ಸಮಸ್ಯೆ ಬರ್ತಿರ್ಲಿಲ್ಲ. ಮುಕ್ತ ಮಾರುಕಟ್ಟೆಯಲ್ಲಿ ಸರ್ ಅಕ್ಕಿ ಮಾರಾಟ ಮಾಡಬೇಡಿ ಅಂತ ಆಹಾರ ನಿಗಮಕ್ಕೆ ಕೇಂದ್ರದ ಇಲಾಖೆ ಈ ತಿಂಗಳ ಯಾಕೆ ಸೂಚನೆ ಕೊಟ್ಟು ಈ ಹಿಂದಿನ ತಿಂಗಳಲ್ಲಿ ಕೊಡಲಿಲ್ಲ? ಅಲ್ಲ, ಈಗ ನೋಡಿ ನಾನು ಹೇಳಿದೆ, ಮನ್ಸೂನ್ ಮೊನ್ನೆವರೆಗೂ ವೇಟ್ ಮಾಡಿದ್ದಾರೆ. ಮನ್ಸೂನ್ ಫೇಲ್ ಆದ ತಕ್ಷಣನೇ ಕ್ರಾಪ್ ಬರೋದಿಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ಆಹಾರ ಧಾನ್ಯದ ಕೊರತೆ ಆಗ್ತದೆ. ಯಾವಾಗ ಯಾವಾಗ ನಾನು ಹೇಳಿದೆ ಡೈನಾಮಿಕ್ ಸಿಚುವೇಶನ್, ಯಾವಾಗ ಯಾವಾಗ ಆಗ್ಬೇಕು ಅದ ನಮ್ಮ ರಾಜ್ಯಕ್ಕೆ ಒಂದಲ್ಲ, ಬಿ ಜೆ ಪಿ ರಾಜ್ಯದ ಅವ್ರಿಗೂ ಕೂಡ ಈಗ ಕಡಿತ ಮಾಡಿದ್ದಾರೆ. ಅಲ್ಲ ಘೋಷಣೆ ಮಾಡಲಿ ಮಾಡ್ದಿರಲಿ ಅಲ್ಲಿನ ಓಪನ್ ಮಾರ್ಕೆಟ್ ಇಲ್ಲಲ್ಲ. ಸೊ ಇಟ್ ಈಸ್ ಫಾರ್ ಎಂಟೈರ್ ನೇಷನ್. ಎಷ್ಟಿದೆ ಏನಿದೆ ಅನ್ನೋದು ಕೇಂದ್ರ ಸರ್ಕಾರದ ಮಾಹಿತಿಯಲ್ಲಿದೆ. ಬಫರ್ ಸ್ಟಾಕ್ ಇಲ್ಲ, ಅದಂತೂ ಜಗತ್ತಿಗೆ ಇರುತ್ತಿದೆ, ಬಫರ್ ಸ್ಟಾಕ್ ಇಲ್ಲ. ಅವ್ರಿಗೆ ಈಗೇನು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ನಡೆಸೋದಕ್ಕೆ ಅವ್ರದ್ದು ಏನೇನು ಕನ್ಸ್ಯೂಮ್ ಆಗುತ್ತೆ ಅದನ್ನ ಡೈಲಿ ನೋಡ್ಕೊಂಡು ಅವ್ರು ತೀರ್ಮಾನಗಳನ್ನು ಮಾಡ್ತಾರೆ.